ಒಂದು ವೇಳೆ ವಿದ್ಯುತ್ನಲ್ಲಿ ಉಚಿತವಾಗಿರ್ತಕ್ಕಂಥ ವಿದ್ಯುತ್ ಕೊಡ್ತೇವೆ ಅಂತ ಹೇಳಿದರು. ಇವತ್ತು ಈ ರಾಜ್ಯದಲ್ಲಿ ವಿದ್ಯುತ್ನ ಬಿಲ್ ಜನರಿಗೆ ಮಾರಕವಾಗಿ ಬಾಡ್ತಾ ಇದೆ. ವಿದ್ಯುತ್ನ ಭಾರ ಇವತ್ತು ಹೊರೆ ಆಗಿದೆ ಈ ರಾಜ್ಯದಲ್ಲಿ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ತಿಂಗಳಲ್ಲಿ ಪ್ರತಿಭಟನೆಗಳಾಗಿದ್ದಿಲ್ಲ, ಆದರೆ ಇವತ್ತು ಸಿದ್ದರಾಮಣ್ಣ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಜನರ ಆಕ್ರೋಶಗಳು ಪ್ರಾರಂಭ ಆಗಿದ್ದಾವೆ. ವಿದ್ಯುತ್ ಬಿಲ್ಲಿನ ವಿರುದ್ಧವಾಗಿರ್ತಕ್ಕಂಥ ಹೋರಾಟಗಳು ಬಂದಿದ್ದಾಗ ಇಡೀ ರಾಜ್ಯದಲ್ಲಿ ವ್ಯಾಪಾರಿಗಳು ಬಂದ್ ಮಾಡುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಇವತ್ತು ಬಡವರಿಗೆ ಇವತ್ತು ವಿದ್ಯುತ್ ಬಿಲ್ಗಳು ಬರ್ತಾ ಇದ್ದಾವೆ, ಲಕ್ಷ ಲಕ್ಷ ಬಿಲ್ಗಳು ಬರ್ತಾ ಇದ್ದಾವೆ. ಉದ್ಯಮಿಗಳು ಸಂಕಟದಲ್ಲಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತದೆ, ವಿದ್ಯುತ್ನ ಬಿಲ್ಲನ್ನು ವಾಪಸ್ ತರಬೇಕು, ಹಿಂದಿನ ರೀತಿಯಲ್ಲಿ ಬಿಲ್ಲನ್ನು ಕೊಡಬೇಕು ಅನ್ನತಕ್ಕಂಥ ಆಗ್ರಹವನ್ನು. ನಮ್ಮ ಸರ್ಕಾರ ಇದ್ದಾಗ ಮತಾಂತರ ನಿಷೇಧ ಕಾಯಿದೆ ಅಂತಂದಿದ್ದೆವು. ಇವತ್ತು ಈ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ. ಇವತ್ತು ಮತಾಂತರ ನಿಷೇಧ ಕಾನೂನನ್ನು ವಾಪಸ್ ತಗೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದೆ ಈ ದೇಶ. ಈ ರಾಜ್ಯದ ಜನರ ಭಾವನೆಗೆ ಸರಿಯಾಗಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರ ಸರ್ಕಾರ ಅವತ್ತು ಗೋಹತ್ಯೆ ನಿಷೇಧ ಕಾನೂನನ್ನು ತಂದಿತ್ತು. ಇವತ್ತು ಗೋಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತಗೊಳ್ಳೋದ್ರ ಮುಖಾಂತರ ಗೋಹಂತಕರ ಪರವಾಗಿರ್ತಕ್ಕಂಥ ಸರ್ಕಾರ ಅನ್ನತಕ್ಕಂಥ ತೋರಿಸ್ತಾ ಇದೆ. ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ಪಠ್ಯ ಪುಸ್ತಕದಲ್ಲಿ ಹೇಳ್ತಕ್ಕಂಥ ಪಾಠವನ್ನು ಹಿಂದಕ್ಕೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಜನ ವಿರೋಧಿ ಆಗಿರ್ತಕ್ಕಂಥ ಸರ್ಕಾರ ಇದೆ. ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಈ ರಾಜ್ಯದ 5 ಭಾಗ್ಯಗಳನ್ನು ಜನರ ಮನೆ ಮನೆಗಳಿಗೆ ತಲುಪಿಸುವವರೆಗೆ ನಮ್ಮ ಹೋರಾಟ ಇದೆ, ಇದರಿಂದ ವಿರಮಿಸುವುದಿಲ್ಲ. ಹಾಗಾಗಿ ನಾವು ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ, ಸಿದ್ದರಾಮಣ್ಣ ಸರ್ಕಾರ ಭಾಗ್ಯಗಳನ್ನು ತಲುಪಿಸಬೇಕು. 10 ಕೆಜಿ ಅಕ್ಕಿ ಕೊಡ್ತೇವೆ ಹೇಳಿದ್ದನ್ನು ಕೊಡಬೇಕು. ಕೇಂದ್ರ ಸರ್ಕಾರದ 5 ಕೆಜಿಯನ್ನು ಬಿಟ್ಟು ನೀವು ಹೇಳಿರುವಂಥ 10 ಕೆಜಿಯನ್ನು ಕೊಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ಮಾಡ್ತೀವಿ. ಕರೆಂಟಿನ ಬಿಲ್ಲನ್ನು ವಾಪಸ್ ತಗೊಳ್ಳಿದ್ರೆ ನಾವು ಬೀದಿ ಬೀದಿಯಲ್ಲಿ ನಿಂತು ಹೋರಾಟವನ್ನು ಮಾಡಿ ಜನರಿಗೆ ನಿಮ್ಮ ಸರ್ಕಾರದ ಬಿಲ್ಲನ್ನು ಕಟ್ಟಲಿಕ್ಕೆ ಬಿಡುವುದಿಲ್ಲ, ವಿದ್ಯುತ್ ಬಿಲ್ಲನ್ನು ಕಟ್ಟಲಿಕ್ಕೆ ಬಿಡುವುದಿಲ್ಲ, ಹೋರಾಟವನ್ನು ಮಾಡ್ತೀವಿ ಅನ್ನತಕ್ಕಂಥ ಆಗ್ರಹವನ್ನು ಇವತ್ತು ಮಾಡ್ತಾ ಇದ್ದೀವಿ. ನಾನು ಇವತ್ತು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯಿಂದ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಇವತ್ತು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟವನ್ನು ಯಡಿಯೂರಪ್ಪ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲೆ ಮತ್ತು ಮಂಡಲಗಳಲ್ಲಿ ಹೋರಾಟ ಮಾಡುವುದರ ಮುಖಾಂತರ ಈ ಸರ್ಕಾರದ ಯೋಜನೆಗಳನ್ನು ಮನೆಬಾಗಿಲಿಗೆ ತಲುಪಿಸುವವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ ಅನಿವಾರ್ಯ. ನಿನ್ನೆ ನಮ್ಮ ಕಾರ್ಯಕರ್ತ ಸಿದ್ದೇಶ್ ಯಾದವ್ ಅವರು ಮೃತರಾಗಿದ್ದಾರೆ. ಅವರ ಅಂತ್ಯಕ್ರಿಯೆ ಚಿತ್ರದುರ್ಗದಲ್ಲಿ ನಡೆಯಲಿರೋದ್ರಿಂದ ರಾಜ್ಯಾಧ್ಯಕ್ಷನಾಗಿ ನಾನು ಅಲ್ಲಿರಲೇಬೇಕಾಗಿರೋದ್ರಿಂದ ಇಲ್ಲಿಂದ ತೆರಳುತ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಯಡಿಯೂರಪ್ಪನವ್ರ ಮುಖಾಂತರ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಮುಂದಿನ ದಿನಗಳಲ್ಲಿ ಜನರ ವಿರುದ್ಧವಾಗಿರ್ತಕ್ಕಂಥ ಸರ್ಕಾರದ ನೀತಿಯ ವಿರುದ್ಧ ಪೂರ್ಣವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ಭಾರತ್ ಮಾತಾ ಕೀ, ಭಾರತೀಯ ಜನತಾ ಪಾರ್ಟಿ ಕೀ, ಯಡಿಯೂರಪ್ಪಾಜಿ ಕೀ, ಯಡಿಯೂರಪ್ಪಾಜಿ ಕೀ.